தந்தானி தானி நானி தந்தானே நானி தானா. ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ದರ್ಶನದಲ್ಲಿ ಮೊದಲಿಗೆ ಕೃಷಿ ವಾರ್ತೆ, ನಂತರ ಹಿಪ್ಪು ನೇರಳೆ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಹಾಗೂ ಔಷಧೀಯ ಬೆಳೆಗಳ ಕುರಿತು ಮಾಹಿತಿಯನ್ನ ತಿಳಿಯೋಣ. ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಜೇನುತುಪ್ಪವು ಪ್ರಕೃತಿಯ ದ್ರವ ಬಂಗಾರವೆಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಜೇನುತುಪ್ಪವನ್ನು ಉತ್ಪಾದಿಸುವ ಜೇನುನೊಣಗಳು ಪುರಾತನ ಕಾಲದಿಂದಲೂ ಮಾನವನಿಂದ ಗಮನೀಯ ಮನ್ನಣೆ ಪಡೆದುಕೊಂಡಿದೆ. ಅಲ್ಲದೆ ಜೇನುನೊಣಗಳು ಸಸ್ಯಗಳ ನೈಸರ್ಗಿಕ ಪರಾಗಸ್ಪರ್ಶಗಳಾಗಿದ್ದು ಇವು ಪರಕೀಯ ಪರಾಗಸ್ಪರ್ಶದ ಮೂಲಕ ಬೆಳೆಗಳಿಗೆ ತಳಿ ಸುಧಾರಣೆ ಮಾಡುತ್ತವೆ. ಜೇನಿನ ಉತ್ಪನ್ನಗಳು ಮತ್ತು ಜೇನಿನಿಂದ ಆಗುವಂಥ ಅನುಕೂಲಗಳು ಸಾಕಷ್ಟಿದ್ದಾವೆ. ಒಂದು ಜೇನಿನ ಉತ್ಪನ್ನಗಳು, ಅದೇ ರೀತಿ ಪರಾಗಸ್ಪರ್ಶ ಕ್ರಿಯೆ. ಸೊ ಇದು ಭಾಳ ಮುಖ್ಯ. ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಜೇನಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಏಕಪ್ಪ ಅಂತಂದರೆ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆಯೋದು ತುಂಬ ಕಷ್ಟ ಇರುತ್ತೆ ಗಿಡಗಳಲ್ಲಿ. ಸೊ ಹಾಗಾಗಿ ಅಲ್ಲಿ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಈಗ ಬಾಡಿಗೆಗೆಲ್ಲ ತಗೊಂಡು ಅವರು ಹೊಲಗಳಲ್ಲಿ ಜೇನನ್ನು ಇಟ್ಕೋತಾರೆ, ಅಂದರೆ ಗಿಡ ಹೂವಿನ ಹಂತದಲ್ಲಿದ್ದಾಗ. ಸೊ ಹಾಗಾಗಿ ತಾವೆಲ್ಲರೂ ಸಹ, ಎಲ್ಲ ರೈತ ಬಾಂಧವರು ಸಹ ಕನಿಷ್ಠ ಒಂದು ಅಥವಾ ಎರಡು ಜೇನು ಪೆಟ್ಟಿಗೆಯನ್ನು ಇಟ್ಕೊಂಡು ಭಾರತೀಯ ಜೇನನ್ನು ನಾವು ಸಾಕ್ಬೋದು. ಸೊ ಜೇನು ಪೆಟ್ಟಿಗೆಯನ್ನು ಇಟ್ಕೊಂಡು ಸಾಕಿದ್ದೇ ಆದರೆ ಭಾಳ ಅನುಕೂಲಗಳಿದೆ. ಅದರಲ್ಲೂ ಸಹ ಪರಾಗಸ್ಪರ್ಶ ಕ್ರಿಯೆ. ಸೊ ಈ ಒಂದು ಪರಾಗಸ್ಪರ್ಶ ಕ್ರಿಯೆಯಿಂದ ಶೇಕಡ 30-40% ಇಳುವರಿ ನಾವು ಹೆಚ್ಚಿಗೆ ಪಡಿಬೋದು. ಆಮೇಲೆ ಉತ್ಕೃಷ್ಟವಾದಂಥ ಇಳುವರಿನ ನಾವು ಪಡಿಬೋದು. ಒಂದು ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ ಎಣ್ಣೆಕಾಳು ಬೆಳೆಗಳಲ್ಲಿ. ಆಮೇಲೆ ಬೇರೆ ಬೇರೆ ಬೆಳೆಗಳಲ್ಲಿ, ಈಗ ಸಾಂಬಾರ ಪದಾರ್ಥ ಬೆಳೆಗಳಲ್ಲಿ ಅರೋಮಾ ಅಂತಂದು ಏನು ಕರಿತೀವಿ, ಸೊ ಅದು ಜಾಸ್ತಿ ಆಗುತ್ತೆ. ಆಮೇಲೆ ಹಣ್ಣಿನ ಮತ್ತು ತರಕಾರಿ ಬೆಳೆಗಳ ಎಲ್ಲ ಬೆಳೆಗಳಲ್ಲೂ ಸಹ ಸೈಜು ಮತ್ತು ಶೇಪು ಎರಡೂ ಚೆನ್ನಾಗಿ ಬರುತ್ತೆ. ಆಕಾರ ಮತ್ತು ಸೈಜು ಎರಡೂ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ತಾವೆಲ್ಲರೂ ಏನು ಜೇನು ಸಾಕೋದ್ರಿಂದ, ಆಮೇಲೆ ಹೂವಿನ ಹಂತದಲ್ಲಿ ಆದಷ್ಟು ಜೇನು ನೊಣಗಳ ಸಂಖ್ಯೆ ಜಾಸ್ತಿ ಇದ್ದರೆ ದಯವಿಟ್ಟು ಏನು ರಾಸಾಯನಿಕಗಳ ಸಿಂಪರಣೆಯನ್ನು ಸ್ವಲ್ಪ ನೀವು ಕಡಿಮೆ ಮಾಡಿಕೊಂಡ್ರೆ, ಸೊ ಜೇನು ಸಂತತಿಯನ್ನು ನಾವು ಉಳಿಸ್ಬೋದು ಮತ್ತು ಅದರಿಂದ ಆಗುವಂಥ ಅನುಕೂಲಗಳನ್ನ ನಾವು ಸದ್ಬಳಕೆ ಮಾಡ್ಕೋಬೋದು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಪಾವಗಡದ ಪ್ರಗತಿಪರ ಕೃಷಿಕ ರಮೇಶ್ ಅವರು 4.5 ಎಕರೆ ಜಮೀನನ್ನು ಹೊಂದಿದ್ದು ಮುಖ್ಯ ಬೆಳೆಯಾಗಿ ರೇಷ್ಮೆ ಕೃಷಿಯನ್ನು ಕೈಗೊಂಡಿದ್ದಾರೆ. ರೇಷ್ಮೆ ಹುಳುಗಳಿಗೆ ಬೇಕಿರುವ ಹಿಪ್ಪು ನೇರಳೆ ಸೊಪ್ಪನ್ನು ಬೆಳೆಯುತ್ತಿರುವ ಇವರು ಬೆಳೆಗೆ ಸಂಪೂರ್ಣವಾಗಿ ಸಾವಯವ ಗೊಬ್ಬರವನ್ನಷ್ಟೇ ನೀಡುತ್ತಿದ್ದಾರೆ. ರೇಷ್ಮೆ ಹುಳು ಸಾಕಣೆಗೆ ಬೇಕಾಗುವ ಮನೆಗಳನ್ನು ವ್ಯವಸ್ಥಿತವಾಗಿ ತೋಟದಲ್ಲಿಯೇ ನಿರ್ಮಿಸಿರುವ ರಮೇಶ್ ಅವರು ಸುಮಾರು 7 ವರ್ಷದ ಹಿಂದೆ ಚಾಕಿ ಕೇಂದ್ರವನ್ನು ಸ್ಥಾಪಿಸಿ ಇತರರಿಗೂ ಕೆಲಸ ನೀಡಿ ಒಬ್ಬ ರೇಷ್ಮೆ ಉದ್ಯಮಿಯಾಗಿದ್ದಾರೆ. ಇಲ್ಲಿ ನಾವು ನಮ್ಮ ಚಾಕಿ ಸೆಂಟ್ರ್ದಿಂದ ಒಂದು ತಿಂಗಳಿಗೆ 3 ಬ್ಯಾಚು ರೇಷ್ಮೆ ಹುಳಗಳನ್ನು ಚಾಕಿಗುಳಗಳನ್ನು ಮಾಡ್ತಾಯಿದ್ದೀವಿ. ನಾವು ಮೈಸೂರಿಂದ ಮೊಟ್ಟೆ ತಂದು ಇಲ್ಲೇ ಬ್ಲ್ಯಾಕ್ ಬಾಕ್ಸ್ ಮಾಡಿಕೊಂಡು ಇಲ್ಲೇ ಎಲ್ಲ ಚಾಕಿ ಮಾಡ್ತಾಯಿದ್ದೀವಿ. ನಮ್ಮ ತೋಟ ಬಂದು 4.5 ಎಕರೆಗಿದೆ. ನಾವು ಪ್ರತಿ 6 ತಿಂಗಳಿಗೊಮ್ಮೆ ಒಂದು ಎಕರೆಗೆ 15-20 ಲೋಡು ಕೊಟ್ಟಿಗೆ ಗೊಬ್ಬರವನ್ನು ನೀಡ್ತಾಯಿದ್ದೀವಿ. ಹಾಗೆಯೇ ಇಲ್ಲಿ ಯಾವುದೇ ರಸಗೊಬ್ಬರಗಳನ್ನು ಹಾಕಲ್ಲ, ವೇಸ್ಟ್ ಡಿಕಂಪೋಸರ್ ಒಂದು ತಯಾರು ಮಾಡಿ ನಾವೇ ಬಿಡ್ತಾ ಇದು ಡ್ರಿಪ್ಪಲ್ಲಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಡಾಕ್ಟರ್ ಸಾಯಿಲು, ಭೂಮಿ ಶಕ್ತಿ ಈ ಥರ ಹಾಕಿ ಒಳ್ಳೆ ಉತ್ಕೃಷ್ಟ ಸೊಪ್ಪನ್ನು ಚಾಕಿಗಳಿಗೆ ಕೊಡ್ತಾ ಇದ್ದೀವಿ. ಹಾಗೆಯೇ ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರು, ಪೊಟಾಷು ಅಷ್ಟನ್ನು ಅದನ್ನು ನೀಡ್ತಾ ಇದ್ದೀವಿ. ಹಾಗೆಯೇ ಈ 3 ಬ್ಯಾಚಲ್ಲಿ 10-12 ಸಾವಿರ ಒಂದು ಬ್ಯಾಚ್ಗೆ ಚಾಕಿ ಮಾಡ್ತಾ ಇದ್ದೀವಿ. ಹಾಗೆಯೇ ಅದರಲ್ಲಿ ಚಾಕಿನಲ್ಲಿ ಒಂದು ಚಾಕಿ ದಿನದಿಂದ
ಎರಡೇ ಹಂತದವರೆಗೂ 26 28 ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಮಾಡ್ತಾ ಇದೀವಿ. ಇಮ್ಯುಡಿಟಿ ಬಂದು 80-90 ಮೇಂಟೈನ್ ಮಾಡ್ತಾ ಇದೀವಿ. ನಮ್ಮ ಶೆಡ್ ಬಂದು ಇಲ್ಲಿ ಚಾಕಿ ಕೇಂದ್ರ ಬಂದು 77-27 ಇದೆ. ಅದರಲ್ಲಿ 6 ಮನೆಗಳನ್ನು ಮಾಡಿದ್ದೀವಿ. ಇನ್ನೊಂದು ಬಂದು 37-30 ಇದೆ. ಅದರಲ್ಲಿ ಬಂದು 2 ಮಾಡಿದ್ದೀವಿ. ಒಂದೊಂದು ರೂಮಲ್ಲೂ 5,000 ಅಂತ ಮಾಡ್ತಾ ಇದ್ದೀವಿ ಎಲ್ಲಾನು. ಹಾಗಾಗಿ ರೈತರಿಗೂ ಈಗ ನಮ್ಮ ಪಾಗೋಡ ತಾಲೂಕಲ್ಲೂ ಹಾಗೂ ಪಕ್ಕ ಆಂಧ್ರದ ನೆರೆ ಪಕ್ಕ ಆಂಧ್ರದಲ್ಲೂ ಎಲ್ಲ ಕಡೆಯೂ ನಾವು ಹುಳ ವಿತರಣೆ ಮಾಡ್ತೀವಿ. ಹಾಗೆ ಪ್ರತಿ ಹುಳ ಪ್ರತಿ ಬ್ಯಾಚಲ್ಲೂ ಹುಳನು ಅವರೇ ರೈತರು ಮನೆ ಬಾಕ್ಲಿಗೇನೆ ನಾವೇ ಕೊಟ್ಟು ಅಲ್ಲಿಂದ ನಾವು ನೈಟ್ ಆದಷ್ಟು 7 ರಾತ್ರಿ 12 ಗಂಟೆವರೆಗೂ ವಿತರಣೆ ಮಾಡ್ತಾ ಇರ್ತೀವಿ. ಕರ್ನಾಟಕ ಸರ್ಕಾರದಿಂದ ನಮಗೆ 1,000 ರೂಪಾಯಿ ಸಬ್ಸಿಡಿ ಧನವನ್ನು ಕೊಡುತ್ತೆ. ನಾವು ರೈತರಿಗೆ 1,800 ರೂಪಾಯಿ ನಮಗೆ ನಾವು ಇಸ್ಕೊಂಡು ನೆಕ್ಸ್ಟ್ 1,000 ರೂಪಾಯಿ ನಮಗೆ ಸಬ್ಸಿಡಿ ಹಣವನ್ನು ಸರ್ಕಾರದಿಂದ ನಮಗೆ ಕೊಡ್ತಾ ಇದ್ದಾರೆ. ಈ ನಾವು ಇಲ್ಲಿ ಚಾಕಿ ಕೇಂದ್ರವನ್ನು ಮಾಡಿ 7 ವರ್ಷ ಆಗಿದೆ. ನಮಗೆ ನಿರುದ್ಯೋಗಿ ಆಗಿರೋದ್ರಿಂದ ನಮಗೆ ಒಂದು ಉದ್ಯೋಗ ಸಿಕ್ತು. ನಾವು 20 ಜನಕ್ಕೆ ಇಲ್ಲಿ ಕೆಲಸ ಕೊಟ್ಟಿದ್ದೀವಿ. ನಾವು ಪ್ರತಿಯೊಂದು ಇದನ್ನು ಟೆಕ್ನಾಲಜಿನೂ ನಮ್ಮ ರೇಷ್ಮೆ ವಿಸ್ತರಣ ಅಧಿಕಾರಿಗಳಾಗಲಿ ನಮ್ಮ ರೇಂಜ್ ಆಫೀಸರ್ ಆಗಲಿ ಹಾಗೆ ಸೈಂಟಿಸ್ಟ್ಗಳಲ್ಲಿ ಬಂದು ಎಲ್ಲನೂ ಪ್ರತಿಯೊಂದು ಇದನ್ನು ನಮಗೆ ಗೈಡ್ಲೈನ್ಸ್ ಕೊಟ್ಟು ಈ ಥರ ಮಾಡಿ ಅಂತ ಎಲ್ಲ ಟೆಕ್ನಾಲಜಿ ಎಲ್ಲ ಕೊಟ್ಟು ಬಂದು ಇದು ಮಾಡ್ತಾ ಇದ್ದಾರೆ. ಪ್ರತಿ ಬ್ಯಾಚಲ್ಲೂ ಬಂದು ಎಲ್ಲನ ಪ್ರತಿ ಚಾಕಿ ದಿನ ಒಂದ್ಸಲಿ ನೋಡ್ಕೊಂಡು ಹೋಗ್ತಾರೆ. ತಿರ್ಗಿ ನೆಕ್ಸ್ಟು 1ನೇ ಜ್ವರ ಕೂತಾಗ ಒಂದ್ಸಲಿ ಬರ್ತಾರೆ. ತಿರ್ಗಿ 2ನೇ ಜ್ವರಕ್ಕೆ ಕೊಡ ದಿನ ಬಂದು ಅವರು ಎಲ್ಲಾನು ನೋಡಿ ಇನ್ಸ್ಪೆಕ್ಷನ್ ಮಾಡಿ ಹುಳ ವಿತರಣೆ ಆರೋಗ್ಯವಿದೆ ಹುಳ ವಿತರಣೆ ಮಾಡಬಹುದು ಅಂತ ಹೇಳಿ ಅವ್ರು ಹೇಳ್ದಲ್ಲೇ ನಾವು ಹುಳ ವಿತರಣೆ ಮಾಡ್ತಾ ಇದ್ದೀವಿ. ಪ್ರತಿ ಸಾರಿನೂ ಭೇಟಿ ಕೊಟ್ಟಾಗೆಲ್ಲ ಒಂದೊಂದು ಮಾಹಿತಿಗಳು ಹೇಳ್ತಾರೆ. ಅದರಿಂದ ನಾವು ಚೆನ್ನಾಗಿ ಇದು ಮಾಡ್ತಾ ಇದ್ದೀವಿ, ಚೆನ್ನಾಗಿ ಕಲ್ತ್ಕೊಡ್ತಾ ಇದ್ದೀವಿ. ಇನ್ನೂ ಆದಷ್ಟು ಇನ್ನೂ ಚೆನ್ನಾಗಿ ಇದು ಮಾಡಿ ಪ್ರತಿ ಸಾರಿ ಬಂದಂಗೆಲ್ಲನೂ ಹೇಳ್ತಾ ಇರ್ತಾರೆ. ಡ್ರಿಪ್ಗೂ ಎಕ್ವಿಪ್ಮೆಂಟ್ಸ್ಗೂ ಚಾಕಿ ಇದಕ್ಕೂ ಎಲ್ಲದಕ್ಕೂ ಅವರು ಸಬ್ಸಿಡಿ ಇದು ಮಾಡಿ ನಮಗೆ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮಗೆ ಈ ಚಾಕಿ ಸೆಂಟ್ರ್ ಮಾಡಿ ನಮಗೆ ತುಂಬ ಅನುಕೂಲವೂ ಆಗಿದೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:30 ಕೃಷಿ ದರ್ಶನ ಮತ್ತು ಮರುಪ್ರಸಾರ ಮರುದಿನ ಬೆಳಗ್ಗೆ 6 ಗಂಟೆಗೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕಿರು ಮಾಹಿತಿಯ ಕೃಷಿ ವಾರ್ತೆಯನ್ನ ನೋಡಿದ್ರಿ. ಈಗ ಸಮಗ್ರ ಮಾಹಿತಿಯ ಕೃಷಿ ದರ್ಶನದ ಮುಂದುವರೆದ ಭಾಗವನ್ನ ನೋಡೋಣ. ಕರ್ನಾಟಕದಲ್ಲಿ ರಾಮನಗರ, ಕೋಲಾರ, ತುಮಕೂರು ಹಾಗೂ ಇನ್ನಿತರೆ ಭಾಗಗಳಲ್ಲಿ ರೇಷ್ಮೆ ಕೃಷಿಯನ್ನ ಹೆಚ್ಚಾಗಿ ಕೈಗೊಳ್ಳಲಾಗ್ತದೆ. ಕಡಿಮೆ ಖರ್ಚು, ಅಧಿಕ ಲಾಭವೇ ರೇಷ್ಮೆ ಕೃಷಿಯ ವಿಶೇಷತೆ. ಹೆಂಗೇಳಿಯರಿಗೆ ಗುಣಮಟ್ಟದ ರೇಷ್ಮೆ ಒದಗಿಸಬೇಕಾದ್ರೆ ರೇಷ್ಮೆ ಹುಳುಗಳಿಗೆ ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪನ್ನ ಒದಗಿಸೋದು ಅತ್ಯವಶ್ಯಕ. ಆದ್ದರಿಂದ ತಜ್ಞರು ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ವೈಜ್ಞಾನಿಕ ಮಾಹಿತಿಯನ್ನ ನೀಡಿದ್ದಾರೆ, ನೋಡಿ. ಹಿಪ್ಪು ನೇರಳೆ ರೇಷ್ಮೆ ಹುಳುಗಳ ಏಕಮಾತ್ರ ಆಹಾರವಾಗಿದ್ದು ಹಿಪ್ಪು ನೇರಳೆಯ ಗುಣಮಟ್ಟ ರೇಷ್ಮೆ ಇಳುವರಿಯ ಮೇಲೆ ನೇರ ಪರಿಣಾಮ ಬೀರಬಲ್ಲದಾಗಿದೆ. ಆದ್ದರಿಂದ ಗುಣಮಟ್ಟದ ರೇಷ್ಮೆಗೆ ಗುಣಮಟ್ಟದ ಹಿಪ್ಪು ನೇರಳೆ ಒದಗಿಸುವ ಅಗತ್ಯವಿದೆ. ಹಿಪ್ಪು ನೇರಳೆ ಬೆಳೆಯಲ್ಲಿ ಶಿಲೀಂಧ್ರದಿಂದ ಬರುವ ಒಂದು ಸಾಮಾನ್ಯ ರೋಗ ಕಂದುಚುಕ್ಕಿ ರೋಗ. ಈ ರೋಗ ಕಂಡು ಬಂದಾಗ 25% ಇಳುವರಿ ಕುಂಠಿತಗೊಳ್ಳುವ ಕಾರಣ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸುವುದು ಸೂಕ್ತವಾಗಿದೆ. ಬೂದು ರೋಗ ಶಿಲೀಂಧ್ರದಿಂದ ಬರುವ ಒಂದು ರೋಗವಾಗಿದ್ದು ಉಷ್ಣತೆ ಅಧಿಕವಿರುವ ಸಮಯದಲ್ಲಿ ಉಲ್ಬಣಿಸಿ ಹಿಪ್ಪು ನೇರಳೆ ಎಲೆಯ ಕೆಳಭಾಗದಲ್ಲಿ ಬೂದು ಬಣ್ಣದ ಮಚ್ಚೆ ಕಾಣಿಸಿಕೊಳ್ಳುತ್ತಾ ಹೋಗುತ್ತದೆ ಎನ್ನುತ್ತಾರೆ ತಜ್ಞರು. ಹಿಪ್ಪು ನೇರಳೆ ಬೇಸಾಯ ಪದ್ಧತಿಯ ಬಹುತೇಕ ಆಧಾರದ ಮೇಲುಗಡೆ ಈ ರೇಷ್ಮೆ ಹುಳುಗಳ ಸಾಕಾಣಿಕೆಯ ಆರೋಗ್ಯ ಅಂತಕ್ಕಂಥದ್ದು ನಿರ್ಧಾರಿತವಾಗ್ತಾ ಹೋಗುತ್ತೆ. ಹಾಗಾಗಿ ಈ ಹಿಪ್ಪು ನೇರಳೆ ಬೆಳೆಗಳಿಗೆ ಈ ಅನೇಕ ಕೀಟಬಾಧೆ ರೋಗಬಾಧೆಗಳು ಕೂಡ ಅತ್ಯಂತ ಸರಿಸಾಮಾನ್ಯವಾಗಿ ನಾವು ಕಾಣ್ತಾ ಹೋಗ್ತಿದ್ದೇವೆ. ಸರ್ಕೋಸ್ಪೋರಾ ಲೀಫ್ ಸ್ಪಾಟ್ ಅಥವಾ ಕಂದು ಚುಕ್ಕೆ ರೋಗ ಅಂತಕ್ಕಂಥದ್ದು ಇದು ಸರ್ಕೋಸ್ಪೋರಾ ಮೋರಿಕೋಲಾ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗವಾಗಿದೆ. ಸಾಮಾನ್ಯವಾಗಿ ಈ ಒಂದು ರೋಗದ ಪರಿಣಾಮ ಈ ಒಂದು ಬೆಳೆಯಲ್ಲಿ ಹಿಪ್ಪು ನೇರಳೆ ಬೆಳೆಯಲ್ಲಿ ಸರಿಸುಮಾರು 20-25% ಇಳುವರಿ ಹಾಳಾಗ್ತಕ್ಕಂಥದ್ದು ಗಣನೀಯವಾಗಿ ವರದಿಯಾಗಿದೆ.
ಈ ಒಂದು ಅಂಶ ಈ ಒಂದು ಶಿಲೀಂಧ್ರ ಸಾಮಾನ್ಯವಾಗಿ ಕಂಡು ಬಂದಾಗ ಈ ಹಿಪ್ಪು ನೇರಳೆ ಬೆಳೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣಗಳು ಕೂಡ ಕಂಡು ಬರ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಈ ಒಂದು ಶಿಲೀಂಧ್ರ ಅಥವಾ ಸರ್ಕೋಸ್ಪೋರ ಮೋರಿಕೋಲ ಬಂದಂಥ ಸಮಯದಲ್ಲಿ ಎಲೆಗಳಲ್ಲಿ ಚುಕ್ಕೆಯಾಕಾರದ ಅಂದರೆ ವೃತ್ತಾಕಾರದ ಕಂದು ಬಣ್ಣದ ಒಂದು ಚುಕ್ಕೆಗಳು ಆರಂಭದಲ್ಲಿ ಕಾಣ್ತಾ ಬರುತ್ತೆ. ಗಣನೀಯವಾಗಿ ಈ ಒಂದು ಚುಕ್ಕೆ ಅಂತಕ್ಕಂಥದ್ದು ಈ ಶಿಲೀಂಧ್ರಗಳ ಬೆಳವಣಿಗೆ ಆದಂತೆಲ್ಲ ಕ್ರಮೇಣ ಆ ಕಂದು ಬಣ್ಣದ ಚುಕ್ಕೆಯ ಸುತ್ತಲೂ ಅದರ ಪರಿಧಿಯ ಸುತ್ತಲೂ ಈ ಹಳದಿ ಬಣ್ಣದ ಗೆರೆಗಳು ಕಾಣ್ತಾ ಬರ್ತಾ ಹೋಗುತ್ತೆ. ಈ ಒಂದು ಕಂದು ಬಣ್ಣದ ಮಧ್ಯಮ ಹಾಗೂ ಅದರ ಪರಿಧಿಯಲ್ಲಿ ಹಳದಿ ಬಣ್ಣದ ಈ ಒಂದು ಒಟ್ಟಾರೆ ಈ ಚುಕ್ಕೆಯನ್ನು ನಾವು ಈ ಎಲೆ ಚುಕ್ಕೆ ರೋಗ ಅಂತೇಳ್ಬಿಟ್ಟು ಕರಿತಾ ಹೋಗ್ಬೋದು. ಬೂದಿ ರೋಗದ ಬಗ್ಗೆ ಮಾತಾಡೋದಾದರೆ ಬಹುತೇಕ ಈ ಒಂದು ಬೂದಿ ರೋಗ ಸಾಮಾನ್ಯವಾಗಿ ಇದನ್ನು ನಾವು ಪೌಲ್ಟ್ರಿ ಮಿಲ್ಡಿವ್ ಅಂತೇಳ್ಬಿಟ್ಟು ಕರೆಯಲಾಗ್ತದೆ. ಈ ಪೌಲ್ಟ್ರಿ ಮಿಲ್ಡಿವ್ ಡಿಸೀಸ್ ಅಂತಕ್ಕಂಥದ್ದು ಪೈಲಾಕ್ಟೇನಿಯಾ ಕಾರ್ಲಿಯಾ ಅಂತಕ್ಕಂಥ ಶಿಲೀಂಧ್ರದ ಮೂಲಕ ಬರ್ತಕ್ಕಂಥ ರೋಗವಾಗಿದ್ದು, ಸಾಮಾನ್ಯವಾಗಿ ಈ ಪೈಲಾಕ್ಟೇನಿಯಾ ಕಾರ್ಲಿಯಾ ಅಂತಕ್ಕಂಥದ್ದು ಈ ಒಂದು ಟೆಂಪರೇಚರ್ ಇರತಕ್ಕಂಥ ಸಮಯದಲ್ಲಿ ಇದು ಉತ್ತಮವಾಗಿ ಉಲ್ಬಣವಾಗ್ತಾ ಹೋಗುತ್ತೆ ಅಂತಂದರೆ ತಪ್ಪಾಗಲಾರ್ದು. ಈ ಒಂದು ಶಿಲೀಂಧ್ರಕಾರಕ ರೋಗ ಈ ಬೂದಿ ರೋಗ ಬಂದಾಗ ಸಾಮಾನ್ಯವಾಗಿ ಎಲೆಗಳ ತಳಭಾಗದಲ್ಲಿ ಬೂದಿ ಅಂದರೆ ಬಿಳಿ ಬಣ್ಣದ ಒಂದು ಕಪ್ಪು ಮಚ್ಚೆಗಳು ಆರಂಭದಲ್ಲಿ ಕಾಣ್ತಾ ಹೋಗುತ್ತೆ. ಈ ಬೂದಿ ಬಣ್ಣದ ಮಚ್ಚೆಗಳು ಕಂಡಂಥ ಜಾಗದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಎಲೆಗಳ ಮೇಲೆ ಎಲ್ಲಿ ಬೂದಿ ಬಣ್ಣದ ಮಚ್ಚೆಗಳು ಕಂಡಿರುತ್ತೋ ತಳಭಾಗದಲ್ಲಿ ಅದಕ್ಕೆ ಸರಿಯಾಗಿ ಮೇಲ್ಭಾಗದಲ್ಲಿ ಆ ಹರಿತು ಅಂದರೆ ಪತ್ರ ಹರಿತು ಏನು ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎ ಗ್ರೀನ್ನೆಸ್ ಅಂದರೆ ಎಲೆಗಳ ಹಸಿರಿಗೆ ಕಾರಣವಾಗಿರ್ತಕ್ಕಂಥ ಪತ್ರ ಹರಿತು ಶಿಲೀಂಧ್ರಗಳ ಆಕ್ಟಿವಿಟಿ ಶಿಲೀಂಧ್ರಗಳ ಕ್ರಿಯಾಶೀಲತೆಯಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲೆಗಳ ಮೇಲ್ಪದರದಲ್ಲಿ ಹಳದಿ ಬಣ್ಣದ ಈ ಗುಣಲಕ್ಷಣಗಳು ಕಂಡುಬರ್ತಾ ಹೋಗುತ್ತೆ. ಈ ಒಂದು ರೋಗ ಕಾಲಕ್ರಮೇಣ ಉಲ್ಬಣವಾಗ್ತಾ ಹೋದಂತೆ ಶಿಲೀಂಧ್ರಗಳ ಬೆಳವಣಿಗೆ ಉಲ್ಬಣವಾಗ್ತಾ ಹೋದಂತೆ ಎಲ್ಲ ಎಲೆಗಳಲ್ಲಿರ್ತಕ್ಕಂಥ ಪೋಷಕಾಂಶ ಸಕ್ಕರೆ ಅಂಶ ಇರ್ಬೋದು ನೀರಿನ ಅಂಶ ಇರ್ಬೋದು ಪ್ರೋಟೀನ್ ಇರ್ಬೋದು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಇವೆಲ್ಲವೂ ಕೂಡ ಗಣನೀಯವಾಗಿ ಕುಂಠಿತ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಈ ಒಂದು ಪೌಲ್ಟ್ರಿ ಮಿಲ್ಡಿವ್ ಡಿಸೀಸ್ ಅಂತಕ್ಕಂಥದ್ದು ಈ ಪೌಲ್ಟ್ರಿ ಮಿಲ್ಡಿವ್ ರೋಗ ಅಥವಾ ಬೂದಿ ರೋಗ ಅಂತಕ್ಕಂಥದ್ದು ನಿಧಾನವಾಗಿ ಸಂಪೂರ್ಣ ಪ್ಲಾಂಟ್ಸ್ಗಳಿಗೆ ಅದರಲ್ಲೂ ಕೂಡ ಬುಡಕ್ಕೆ ಹತ್ತಿರವಾಗಿರ್ತಕ್ಕಂಥ ಎಲೆಗಳನ್ನು ಸಂಪೂರ್ಣವಾಗಿ ಹಾವಳಿಗೆ ತೆಗೆದುಕೊಳ್ಳುತ್ತದೆ. ಇಂಥ ಒಂದು ಎಲೆಗಳನ್ನು ನಾವು ರೇಷ್ಮೆ ಹುಳುಗಳಿಗೆ ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗಿಯೂ ರೇಷ್ಮೆ ಹುಳುಗಳ ಆರೋಗ್ಯದ ಮೇಲೆ ನಕಾರಾತ್ಮಕ ಅಂಶಗಳು ಬೀರೋದ್ರ ಮೂಲಕ ರೇಷ್ಮೆ ಗೂಡನ್ನು ಕಟ್ಟುವುದರಲ್ಲಿ ವಿಫಲವಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನೆಮಟೋಡ್ನಿಂದ ಬರುವ ಬೇರುಗಂಟು ರೋಗ ಹಿಪ್ಪು ನೇರಳೆ ಬೆಳೆಯಲ್ಲಿ ಕಂಡುಬಂದಾಗ ಶೇಕಡಾ 15-20% ಇಳುವರಿ ಕುಂಠಿತಗೊಳ್ಳಬಹುದು. ಸಾಂಪ್ರದಾಯಿಕ ಬೇಸಾಯ ಕ್ರಮಗಳೊಂದಿಗೆ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಹಿಪ್ಪು ನೇರಳೆ ಕೃಷಿಯಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ. ಹಾಗೆಯೇ ಈ ಪೌಲ್ಟ್ರಿ ಮಿಲ್ಡಿ ಅಥವಾ ಬೂದಿ ರೋಗವನ್ನು ಹೊರತುಪಡಿಸಿ ಮತ್ತೆ ಹೇಳೋದಾದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಈ ಬೇರುಕೊಳೆ ರೋಗ ಅಂತ ಹೇಳ್ತೀವಿ ನಾವು ಇತ್ತೀಚಿನ ದಿನಗಳಲ್ಲಿ ಕಪ್ಪು ಬೇರುಕೊಳೆ ರೋಗ ಅಂತಂದ್ಬಿಟ್ಟು ಸಾಮಾನ್ಯವಾಗಿ ಇದು ಕೂಡ ಒಂದು ಸಾಮಾನ್ಯ ನರ್ಸರಿ ಏನು ಆರಂಭದ ಹಂತಗಳಲ್ಲಿ ಕಡ್ಡಿಗಳನ್ನು ತೆಗೆದುಕೊಂಡು ಸಸಿಗಳನ್ನು ತೆಗೆದುಕೊಂಡಕ್ಕೆ ನಾವು ಬಳಸ್ತಕ್ಕಂಥ ನರ್ಸರಿಯಲ್ಲಿ ಈ ರೋಗ ಕಂಡುಬರುತ್ತೆ. ಹಾಗೂ ವರ್ಷದ ಯಾವುದೇ ಸಮಯದಲ್ಲೂ ಕೂಡ ಇದು ಕಂಡುಬರ್ತಕ್ಕಂಥ ವರದಿ ಕೂಡ ಇದೆ. ಎಲ್ಲಿ ಸ್ವಲ್ಪನಾದರೂ ತೇವಾಂಶ ಸಿಕ್ಕಿದ್ದಾದರೆ ಅಲ್ಲಿ ಈ ಒಂದು ಕೊಳೆ ರೋಗ ಕಂಡುಬರ್ತಕ್ಕಂಥದ್ದು ಹೆಚ್ಚಾಗಿ ನಾವು ನೋಡ್ಬೋದು. ಬೇರಿನ ಮೇಲ್ಭಾಗ ಅಂದರೆ ಕಾಂಡದ ಭಾಗ ಅಥವಾ ಸಸ್ಯದ ಭಾಗದಲ್ಲಿ ಸಾಮಾನ್ಯವಾಗಿ ನಾವು ಏನು ನೋಡ್ಬೋದಪ್ಪ ಅಂತ ಹೇಳಿದರೆ ಈ ಮೊಗ್ಗು ಅಥವಾ ಈ ಎಲೆಗಳು ಚಿಗುರು ಏನು ಹೇಳ್ತೀವಲ್ಲ ಈ ಚಿಗುರು ಬರ್ತಕ್ಕಂಥದ್ದು ಇರ್ಬೋದು ಅಥವಾ ಗಣ್ಣುಗಳ ಸ್ಥಳದಲ್ಲಿ ಚಿಗುರು ಬರ್ತಕ್ಕಂಥದ್ದು ಇರ್ಬೋದು ಇದು ತುಂಬ ವಿಳಂಬ ಆಗ್ತಾ ಹೋಗುತ್ತೆ ಹಾಗೆಯೇ ಆ ಒಂದು ಎಲೆಗಳು ಏನು ರೋಗಬಾಧಿತ ಸಸ್ಯಗಳಲ್ಲಿ ಎಲೆಗಳು ಹಳದಿ ಆಗ್ತಾ ಹೋಗುತ್ತೆ ಎಲೆಗಳು ಉದುರುತ್ತಾ ಹೋಗ್ತದೆ. ಹಾಗೂ ಈ ಒಂದು ರೋಗಬಾಧಿತ ಸಸ್ಯಗಳಲ್ಲಿ ಆ ಕಾಂಡದ ಮೇಲೆ ಕಪ್ಪು ಇದ್ದಲಿನ ಧೂಳಿನಂಥ ಕಣ ಕಪ್ಪು ಇದ್ದಲು ಅಂದರೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಕಪ್ಪು ಬಣ್ಣ ಇರುತ್ತಲ್ಲ ಆ ಕಪ್ಪು ಬಣ್ಣದ ಶಿಲೀಂಧ್ರಗಳ ತೊಗಟೆ ಏನು ಕವಚ ಅಂತ ಏನು ಹೇಳ್ತೀವಲ್ಲ ಆ ಬೇರುಗಳ ತೊಗಟೆಯೆಲ್ಲ ಬಹುತೇಕ ಕೊಳೆತು ಹೋಗಿರುತ್ತೆ. ಬೇರುಗಂಟು ಜಂತು ರೋಗ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಇದು ಒಂದು ನೆಮಟೋಡ್ನಿಂದ ಬರ್ತಕ್ಕಂಥ ರೋಗವಾಗಿದೆ. ಅದರ ಹೆಸರು ಮೆಲಡೋಗೈನ ಇಂಕಾಗ್ನೆಟ ಅಂತ ಹೇಳಿಬಿಟ್ಟು. ಈ ಒಂದು ಬೇರುಗಂಟು ರೋಗದಿಂದ ಸರಿಸುಮಾರು 10-15% ಇಳುವರಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸಾಮಾನ್ಯವಾಗಿ ಈ ರೋಗ ಬರ್ತಕ್ಕಂಥದ್ದು ಎಲ್ಲಿ ಯಾವ ಹಿಪ್ಪು ನೇರಳೆಯ ತೋಟದಲ್ಲಿ ಸಾವಯವ ಕಡಿಮೆ ಇರುತ್ತೋ ಅಲ್ಲಿ ಇದು ರೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೂ ಎಲ್ಲಿ ಮರಳಿನ ಅಂಶ ಇರುತ್ತೋ ಆ ಮರಳಿನ ಅಂಶ ಹೆಚ್ಚಾಗಿದ್ದಂಥ ಜಾಗದಲ್ಲೂ ಕೂಡ ಇದು ಕಂಡುಬರ್ತಕ್ಕಂಥದ್ದು ವರದಿಯಾಗಿದೆ. ಹಿಪ್ಪು ನೇರಳೆ ಬೆಳೆಯಲು ಕಂಡುಬರ್ತಕ್ಕಂಥ ಸಾಮಾನ್ಯ ಗುಣಲಕ್ಷಣಗಳೇನಪ್ಪ ಅಂತಂದರೆ ಇದ್ದಕ್ಕಿದ್ದಾಗೆ ಎಲೆಗಳು ಹಳದಿ ಆಗ್ತಾ ಹೋಗುತ್ತೆ, ತದನಂತರ ಉದುರ್ತಾ ಹೋಗ್ತದೆ, ಒಟ್ಟಾರೆ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ನೀವು ಒಂದು ವೇಳೆ ಈ ಒಂದು ರೋಗಬಾಧಿತ ಸಸ್ಯಗಳನ್ನು ಕಿತ್ತಾಗ ನೀವು ಬೇರುಗಳಲ್ಲಿ ಗಂಟಾಗಿರ್ತಕ್ಕಂಥ ಒಂದು ವಿಚಿತ್ರವಾಗಿ ಗಂಟಾಗಿರ್ತಕ್ಕಂಥ ಒಂದು ಬೆಳವಣಿಗೆ ನೋಡ್ಬೋದು. ಅಥವಾ ಯಾಸ್ ಲೈಕ್ ರೈಸೋಬಿಯಂ ಥರ ಇದು ಕೂಡ ಗಂಟಾಗಿರ್ತಕ್ಕ ಬೇರಿನ ಎಳಸಾದ ಬೇರಿನ ಮೇಲೆಗಳೇ ಗಂಟುಗಳಾಗಿರ್ತವೆ. ಆ ಒಂದು ಗಂಟುಗಳಲ್ಲಿ ಈ ಒಂದು ಮೆಲಡೋಗೈನ ಇಂಕೋಗ್ನೆಟೆ ಅಂತಕ್ಕಂಥದ್ದು ಜಂತುಗಳು ತನ್ನ ಕ್ರಿಯೆಯನ್ನು
ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ರೋಗಕ್ಕೆ ಬೇರುಗಂಟು ರೋಗ, ಬೇರುಗಂಟು ಜಂತು ರೋಗ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಹೋಗುತ್ತೆ. ಎರಡನೇದಾಗಿ ಸಾಧ್ಯವಾದಷ್ಟು ಜೋಡಿ ಸಾಲು ಪದ್ಧತಿ ಅಥವಾ ವೈಡರ್ ಸ್ಪೇಸಿಂಗ್ ಸ್ವಲ್ಪ ಅಂತರ ಬೇಸಾಯದ ಮಾಡೋದ್ರಿಂದ ಗಾಳಿ ಬೆಳಕು ಉತ್ತಮವಾಗಿ ಸಿಗುತ್ತದೆ ಸಸ್ಯಗಳಿಗೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಸಾಮಾನ್ಯವಾಗಿ ಶಿಲೀಂಧ್ರಗಳ ಅಂಶ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಮಾಗೆ ಉಳುಮೆ ಮಾಡೋದು ಕೂಡ ತುಂಬ ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ಬೋದು. ಅದಲ್ಲದೆ ಈ ಬೇರುಗಂಟು ಹುಳದ ಜಂತು ಏನಿದೆ, ಮೆಲಡೋಗೈನ ಇಂಕಗ್ನೆಟ, ಅದನ್ನು ನಾವು ತಡೆಗಟ್ಟಲಿಕ್ಕಾದರೂ ಕೂಡ ಈ 22 ತೋಟದ ಬದಿಗಳಲ್ಲಿರ್ಬೋದು ಅಥವಾ ಅಲ್ಲಲ್ಲಿ ಈ ಒಂದು ಚೆಂಡು ಹೂವಿನ ಗಿಡವನ್ನು ಹಾಕೋದ್ರ ಮೂಲಕ ಅದರಲ್ಲಿರ್ತಕ್ಕಂಥ ರಾಸಾಯನಿಕ ಈ ಒಂದು ಈ ಮೆಲಡೋಗೈನ ಇಂಕಗ್ನೆಟ್ ಅಥವಾ ಈ ಜಂತು ಹುಳವನ್ನು ಆಕರ್ಷಿಸಿಕೊಳ್ಳುತ್ತೆ. ಟ್ರ್ಯಾಪ್ ಕ್ರಾಪ್ ಆಗಿ ಅದೊಂದು ರೀತಿ ಆಕ್ಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಒಂದು ರೋಗವನ್ನು ತಡೆಗಟ್ಟಲಿಕ್ಕಾಗಿ ನಾವು ಯಾವುದೇ ಹಂತದಿಂದ ಯಾವುದೇ ಒಂದು 22 ತೋಟದಿಂದ ತಂದಂಥ ಕಡ್ಡಿಗಳನ್ನು ಮೊದಲು ನರ್ಸರಿಯಲ್ಲಿ ನಾವು ನಾಟಿ ಮಾಡುವುದಕ್ಕಿಂತ ಮೊದಲು ಸಾಮಾನ್ಯವಾಗಿ 2 ಗ್ರಾಂ ಕಾರ್ಬನ್ ಡಿಸಮ್ ಪರ್ ಲೀಟರ್ಗೆ, 1 ಲೀಟರ್ ನೀರಿಗೆ 2 ಗ್ರಾಂ ಕಾರ್ಬನ್ ಡಿಸಮ್ನ ಹಾಕಿ ಆ ಒಂದು ದ್ರಾವಣಕ್ಕೆ, ಆ ಶಿಲೀಂಧ್ರ ದ್ರಾವಣಕ್ಕೆ ಈ ಕಡ್ಡಿಗಳನ್ನು 30 ನಿಮಿಷಗಳವರೆಗೂ ಅದ್ದಿ ತೆಗೆದು ನಾಟಿ ಮಾಡಿದಾದರೆ ಶಿಲೀಂಧ್ರ ರೋಗಗಳು ಆದಷ್ಟು ಕಡಿಮೆ ಆಗುತ್ತೆ. ಹಾಗೂ ಒಂದು ವೇಳೆ ಈ ರೋಗ ಬಂದಂಥ ಸಮಯದಲ್ಲಿ ನೀವು ಸಿಂಪಡಣೆ ಮಾಡಲೇಬೇಕಂತ ಹೇಳಿದರೆ 2 ಗ್ರಾಂ ಕಾರ್ಬನ್ ಡಿಸಮನ್ನು 1 ಲೀಟರ್ ನೀರಿಗೆ ಬೆರೆಸುವುದರ ಮೂಲಕ ಅದನ್ನು ಸಿಂಪಡಣೆ ಮಾಡ್ಬೋದು, ಅಥವಾ 2 ಗ್ರಾಂ ಕ್ಯಾಪ್ಟಾನನ್ನು ಕೂಡ ಆ ಒಂದು ನೀರಿಗೆ 1 ಲೀಟರ್ ನೀರಿಗೆ ಬಳಸೋದ್ರ ಮೂಲಕ ಅದನ್ನು ಸಿಂಪಡಣೆ ಮಾಡೋದ್ರ ಮೂಲಕ ಕೂಡ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೋದಾಗಿದೆ. ಈ ಒಂದು ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡಿರತಕ್ಕಂಥ ಸಮಯದಲ್ಲಿ ಸರಿಸುಮಾರು 8 ರಿಂದ 10 ದಿನಗಳವರೆಗೆ ಯಾವುದೇ ಕಾರಣಕ್ಕೂ ಎಲೆಯನ್ನು ಕಿತ್ತು ಹೂಳುಗಳಿಗೆ ಕೊಡಬಾರದು. ಯಾಕಂತ ಹೇಳಿದರೆ ಈ ಒಂದು ಇನಾರ್ಗಿನಿಕ ಈ ಕೆಮಿಕಲ್ಸ್ ಏನು ಶಿಲೀಂಧ್ರನಾಶಕ ಫಂಗಿಸೈಡ್ ಅಂತ ಹೇಳ್ತೀವಲ್ಲ, ಅದರಗಳ ಶೇಷಾಂಶ ಅಥವಾ ಋಣಾಂಶ ರೆಸಿಡ್ಯುವಲ್ ಅಂತ ಏನು ಹೇಳ್ತೀವಲ್ಲ, ಆ ರೆಸಿಡ್ಯುವಲ್ ಇಂಪ್ಯಾಕ್ಟ್ ಅಂತಕ್ಕಂಥದ್ದು ಈ ರೇಷ್ಮೆ ಹುಳುಗಳ ಗೂಡು ಕಟ್ಟುವಿಕೆ ಮೇಲೆ, ರೇಷ್ಮೆ ಹುಳುಗಳ ಆರೋಗ್ಯದ ಮೇಲೆ ನಕಾರಾತ್ಮಕ ಅಂಶಗಳನ್ನು ಬೀರ್ತದೆ. ಹಾಗಾಗಿ ಈ ಒಂದು ಶಿಲೀಂಧ್ರನಾಶಕಗಳನ್ನು ಸಿಂಪಡಿಸಿದ 8 ರಿಂದ 10 ದಿನಗಳವರೆಗೂ ನಾವು ವೇಟಿಂಗ್ ಪೀರಿಯಡನ್ನು ಹೇಳಲಾಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಜಂತು ಹುಳುಗಳಿಗೆ ಬಂದಿದ್ದ ವಿಚಾರ ನೋಡದೆ ಆದರೆ ಸಾಮಾನ್ಯವಾಗಿ 1 ಹೆಕ್ಟರ್ಗೆ ಸರಿಸುಮಾರು 30-35 ಕೆಜಿ ಆಫ್ ಪೋರೆಟನ್ನು ಉಪಯೋಗಿಸಿದಾಗ, 30-35 ಕೆಜಿ ಪರ್ ಹೆಕ್ಟರ್ಗೆ ಉಪಯೋಗಿಸಿದಾಗ 40 ದಿನಗಳವರೆಗೆ ಯಾವುದೇ ಕಾರಣಕ್ಕೂ ಎಲೆಯನ್ನು ಕಿತ್ತು ಕೊಡುವುದನ್ನು ನಿಲ್ಲಿಸಬೇಕು. ಇದು ಒಟ್ಟಾರೆ ಸಮಗ್ರ ಈ ಒಂದು 22 ಬಾಧಿಸ್ತಕ್ಕಂಥ ರೋಗಗಳ ಸಮಗ್ರ ನಿರ್ವಹಣೆ ಪದ್ಧತಿ ಅಂತ. ಮುಂಜಾಗ್ರತಾ ಕ್ರಮಗಳೊಂದಿಗೆ ಆಗಾಗ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುತ್ತಿರಬೇಕು. ಅಲ್ಲದೆ ತಜ್ಞರ ಸಲಹೆ ಸೂಚನೆಗಳನ್ನು ಪಾಲಿಸುತ್ತಾ ಬಂದಲ್ಲಿ ರೇಷ್ಮೆ ಕೃಷಿ ಅಧಿಕ ಆದಾಯ ನೀಡಬಲ್ಲ ಕೃಷಿಯಾಗಿದೆ ಎಂಬ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಕಾಲ ಎಷ್ಟೇ ಮುಂದುವರಿಲಿ, ತಂತ್ರಜ್ಞಾನ ಎಷ್ಟೇ ಬೆಳಿಲಿ, ಆರೋಗ್ಯ ಕೈಕೊಟ್ಟಾಗ ತಕ್ಷಣಕ್ಕೆ ನಮಗೆ ಆಗ್ಬರೋದು ಮನೆ ಮದ್ದು. ಅಜ್ಜಿ ಹೇಳ್ಕೊಟ್ ಮನೆ ಔಷಧನೂ ಇದೇನೆ. ಅಷ್ಟ್ ಮಾತ್ರ ಅಲ್ಲ, ಇಂದು ವಿದೇಶಿಗರು ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಆದ್ರಿಂದ ಔಷಧೀಯ ಬೆಳೆಗಳ ಕೃಷಿಯು ಅಧಿಕವಾಗ್ತದೆ. ನಮ್ಮಲ್ಲಿ ಯಾವೆಲ್ಲ ಔಷಧೀಯ ಬೆಳೆಗಳು ಇವೆ ಮತ್ತು ಅವುಗಳ ಕೃಷಿಯನ್ನ ಯಾವ ರೀತಿ ಕೈಗೊಳ್ಬಹುದು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನ IIHR ನ ವಿಜ್ಞಾನಿ ಡಾಕ್ಟರ್ ಹಿಮಾ ಬಿಂದು ಅವರು ನೀಡುತ್ತಿದ್ದಾರೆ, ನೋಡ್ಕೊಂಬನ್ನಿ. ಭಾರತೀಯ ಸಂಸ್ಕೃತಿಯಲ್ಲಿ ಔಷಧೀಯ ಸಸ್ಯಗಳು ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿವೆ. ಪುರಾತನ ಕಾಲದಿಂದಲೂ ಚಿರಪರಿಚಿತವಾದ ಈ ಸಸ್ಯಗಳ ಬಳಕೆ ಹಾಗೂ ಮಹತ್ವ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ. ಆದ್ದರಿಂದ ಸಹಜವಾಗಿಯೇ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳು ಬೇಡಿಕೆಯನ್ನ ಪಡೆದುಕೊಳ್ಳುತ್ತಿವೆ. ಹೀಗಾಗಿ ರೈತರು ಮುಖ್ಯ ಕೃಷಿಯೊಂದಿಗೆ ಪರ್ಯಾಯವಾಗಿಯಾದರೂ ಔಷಧೀಯ ಸಸ್ಯಗಳನ್ನ ಬೆಳೆಯಲಿ ಎಂಬ ಕಾರಣಕ್ಕೆ ಹೆಸರಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ತಜ್ಞರು ಹಲವು ಸಂಶೋಧನೆಗಳನ್ನ ಕೈಗೊಂಡು ನೂತನ ತಳಿಗಳನ್ನ ಬಿಡುಗಡೆ ಮಾಡುತ್ತಿದ್ದಾರೆ. ಏನಂದ್ರೆ ಈ ನಶಿಸಿ ಹೋಗ್ತಾ ಇರೋದು ಔಷಧಿ ಗಿಡಗಳಲ್ಲಿ ನಾವು ಒಂದು ತರ ಪ್ರೊಟೆಕ್ಟ್ ಮಾಡಿ ಕನ್ಸರ್ವ್ ಮಾಡೋದು ಅಂತ, ಅದಿಲ್ಲ ಅಂದರೆ ಔಷಧಿ ಗಿಡಗಳ ಮೇಲೆ ಹೊಸ ತಳಿಗಳು ಅಭಿವೃದ್ಧಿ ಮಾಡೋದು, ಅಂದರೆ ಜಾಸ್ತಿ ಇಳುವರಿ ಬರೋದು, ಜಾಸ್ತಿ ಇದು ಔಷಧಿ ಗುಣ ಜಾಸ್ತಿ ಇರೋ ಗಿಡಗಳಲ್ಲಿ ತಳಿಗಳನ್ನು ಅಭಿವೃದ್ಧಿ ಮಾಡೋದು. ಇನ್ನೊಂದು ಏರಿಯಾ ಏನು ಅಂದರೆ ಇದನ್ನು ಹೇಗೆ ಬೆಳೆಯೋದು, ಅದು ಆರ್ಗ್ಯಾನಿಕ್ ಆಗಿ. ಏನಿಗಂದರೆ ನಮ್ಮ ಔಷಧಿ ಗಿಡಗಳಲ್ಲಿ ಎಲ್ಲರೂ ಆರ್ಗ್ಯಾನಿಕ್ ಆಗಿ ಬೆಳೆಯೋದೇ ಮುಖ್ಯ ಆಗುತ್ತೆ. ಅದನ್ನು ಹೇಗೆ ಬೆಳೆಯೋದು, ಈ ತರಹದ ಏರಿಯಾಸ್ನಲ್ಲಿ ನಾವು ರಿಸರ್ಚ್ ಮಾಡ್ತಾ ಇದ್ವಿ.
ಇದು ಇತ್ತೀಚೆಗೆ ಔಷಧಿ ಸಸ್ಯಗಳ ಮೇಲೆ ತುಂಬ ಜನ ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ ಏನಕಂದ್ರೆ ಇವಾಗ ನಮಗೆ ಗೊತ್ತಾಗಿದೆ ನ್ಯಾಚುರಲ್ ಪ್ರಾಡಕ್ಟ್ಸ್ ನ್ಯಾಚುರಲ್ ಹರ್ಬ್ಸ್ ಆದರೆ ನಿಮ್ಮ ಹೆಲ್ತ್ಗೆ ಒಳ್ಳೆಯದು ಅಂತ ಇಂಥ ಗಿಡಗಳಲ್ಲಿ ನಾವು IHR ನಲ್ಲಿ ನಾವು ಕೆಲವೊಂದು ಗಿಡಗಳ ಮೇಲೆ ಸಂಶೋಧನೆ ಮಾಡಿ ಹೊಸ ತಳಿಗಳನ್ನು ತರಿಸಿದ್ದೀವಿ ಒಂದು ಕ್ರಾಪ್ ಏನು ಅಂದರೆ ಇದು ನಸುಗುನ್ನಿ ಅಂತ ನಿಮಗೂ ಗೊತ್ತಾಗಿದ್ದೆ ನಸುಗುನ್ನಿ ಅಂದರೆ ನಿಮಗೂ ತುರಿಕೆ ಬರುತ್ತೆ ಇದು ಸ್ಕಿನ್ ಮೇಲೆ ಆಗಿದ್ರೆ ನಿಮಗೂ ಡರ್ಮಟೈಟಿಸ್ ತರಹ ಬರುತ್ತೆ ಅಂತ ಈಗ ನಾವು ಸಂಶೋಧನೆ ಮಾಡಿ ಈ ತುರಿಕೆ ಇಲ್ಲ ಅನ್ನೋದು ರಕಗಳನ್ನು ತಳಿಗಳನ್ನು ತರಿಸಿದ್ದೀವಿ ಇದನ್ನು ಏನು ಉಪಯೋಗ ಅಂದರೆ ನಸುಗುನ್ನಿಗೆ ಇದು ಬಹು ಉಪಯೋಗಕಾರಿ ಔಷಧಿ ಬೆಳೆ ಅಂತ ಹೇಳಬೇಕಾಗತ್ತೆ ಇದು ಹಾಕಿದರೆ ಒಂದು ನಿಮಗೂ ಭೂಮಿದು ಫಲವತ್ತತೆ ಜಾಸ್ತಿ ಆಗುತ್ತೆ ಅದು ದ್ವಿದಳ ಧಾನ್ಯ ಆಗಿದ್ದರಿಂದ ಭೂಮಿನಲ್ಲಿ ನಿಮಗೂ ನತ್ರಜನಿ ಫಿಕ್ಸ್ ಮಾಡುತ್ತೆ ಅದಿಲ್ಲ ಅಂದರೆ ಇದನ್ನು ಒಂಥರ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಂಥರ ಕಾರ್ಪೆಟ್ ಥರ ಇದು ಭೂಮಿನೆಲ್ಲ ಕವರ್ ಮಾಡುತ್ತೆ ಇದರಿಂದ ನಿಮಗೂ ಭೂಮಿನಿಂದ ತೇವನ್ನು ಕನ್ಸರ್ವ್ ಮಾಡುತ್ತೆ ಆಮೇಲೆ ಎಲೆಗಳೆಲ್ಲ ಉದುರು ತುಂಬ ಬಯೋಮಾಸ್ ಆ್ಯಡ್ ಆಗುತ್ತೆ ಇನ್ನೊಂದು ಉಪಯೋಗ ಏನಂದರೆ ಇದು ಬೇರೆ ಕಳೆಗಳನ್ನು ಬೆಳೆಯೋಕೆ ಬಿಡಲ್ಲ ಅದಕ್ಕಾಗಿ ಇದೊಂದು ಕವರ್ ಕ್ರಾಪ್ ಆಗಿ ಯೂಸ್ ಮಾಡಬಹುದು ಒಂದು ಗ್ರೀನ್ ಮೆನ್ಯೂರ್ ಕ್ರಾಪ್ ಆಗಿ ಯೂಸ್ ಮಾಡಬಹುದು ಆಮೇಲೆ ಒಂದು ಇದಕ್ಕೂ ಈ ದುಂಡನ್ನು ನಿಮಟೋಡ್ ಅಂತೀವಿ ನಿಮಟೋಡ್ ಇರೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಶಕ್ತಿ ಇದೆ ಅದಕ್ಕಾಗಿ ಇತ್ತೀಚೆಗೆ ನಾವು ಈ ನಿಮಟೋಡ್ ಪ್ರಾಬ್ಲಮ್ ಇರೋದ ಕಡೆ ಇದನ್ನು ಒಂದು ಹಾಕಿ ನೀವು ಒಂದು 40-70 ದಿನ ನೀವು ಇದನ್ನು ಬೆಳೆಸಿ ಆಮೇಲೆ ನೀವು ಬೇರೆ ಕ್ರಾಪ್ ತೊಗೊಂಡ್ರೆ ನಿಮಗೂ ನಿಮಟೋಡ್ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ ಇಷ್ಟು ತರಹ ಯೂಸಸ್ನಿಂದ ಇದನ್ನು ನಾವು ಬಹು ಉಪಯೋಗಕಾರಿ ಅಂತ ಹೇಳ್ತೀವಿ ಇದನ್ನು ನೀವು ಪ್ಲಾಂಟೇಷನ್ ಕ್ರಾಪ್ಸ್ ಅಂದರೆ ಅಡಿಕೆ ಇರಬಹುದು ತೆಂಗು ಇರ್ಬೋದು ಅದು ಮಧ್ಯದಲ್ಲಿ ನಿಮಗೆ ಕಳೆ ಅಂತೂ ಒಂದು ದೊಡ್ಡ ತಲೆನೋವಾಗುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಇದು ಬೀಜ ಏನಕ್ಕೆ ಔಷಧಿ ಇದೆ ಅಂದರೆ ಇದು ಬೀಜ ಒಳಗೆ ಒಂದು ಕಾಂಪೌಂಡ್ ಇದೆ ಎಲ್ಡೋಪಾ ಅಂತ ಇದನ್ನು ಈ ಪಾರ್ಕಿನ್ಸನ್ ಡಿಸೀಸು ಇಲ್ಲ ತುಂಬ ಪ್ರೋಟೀನು ಜಾಸ್ತಿ ಇದೆ ಈ ಬೀಜದಲ್ಲಿ ಅದಕ್ಕಾಗಿ ಸ್ಪೋರ್ಟ್ಸ್ ಮೆಡಿಸಿನ್ನಲ್ಲಿ ಇಂಥ ಥರದಲ್ಲಿನೂ ಮೆಡಿಸಿನ್ಸ್ನಲ್ಲಿ ಯೂಸ್ ಮಾಡ್ತಾರೆ ಇತ್ತೀಚೆಗೆ ಇದು ಕೆಲವೊಂದು ಕಂಪನೀಸ್ನಿಂದ ಕಾಂಟ್ರಾಕ್ಟ್ ಫಾರ್ಮಿಂಗು ನಡೀತಾ ಇದೆ ಇಲ್ಲಿ ನಾವು ಒಂದು 6 ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ ಈ ತಳಿಗಳ ಡಿಫ್ರೆನ್ಸ್ ಏನು ಅಂದರೆ ಒಂದು ಡ್ಯೂರೇಷನ್ ಅಂದರೆ ನಿಮಗೂ 6 ತಿಂಗಳದ್ದು ಒಂದು 2 ತಳಿಗಳು 5 ತಿಂಗಳಿಗೂ ಬರೋದು 2 ತಳಿಗಳು ಇನ್ನೊಂದು ಶಾರ್ಟ್ ಡ್ಯೂರೇಷನ್ ಅಂತೀವಿ ಅಂದರೆ 4 ತಿಂಗಳಿಗೆ ನಿಮ್ಗೆ ಬರುತ್ತೆ ಇದು ಏನಕ್ಕೆ ಮಾಡಿದ್ದೀವಿ ಅಂದರೆ ನಿಮಗೂ ಬೇರೆ ಕ್ರಾಪ್ಸ್ ನೀವು ಬೆಳೆಯುವಾಗ ನಿಮಗೂ ಅಂತರದಲ್ಲಿ ನಿಮಗೂ ಎಷ್ಟು ಅಂತರ ಸಿಕ್ಕಿದರೆ ಇಂಥ ಯಾವ ತಳಿ ನಿಮಗೆ ಸೂಟ್ ಆಗುತ್ತೋ ಅದನ್ನು ಹಾಕಿ ನೀವು ಇದನ್ನು ಭೂಮಿ ಸಾಯಿಲ್ ಇಂಪ್ರೂವ್ಮೆಂಟ್ಗೆ ನೀವು ಯೂಸ್ ಮಾಡ್ಕೋಬೋದು ಅಂತ ಇನ್ನೊಂದು ಏನಂದರೆ ಇದರಲ್ಲಿ ಅಧಿಕ ಇಳುವರಿ ಬರುತ್ತೆ ಆಮೇಲೆ ಕಂಟೆಂಟ್ ಎಲ್ಡೋಪ ಕಂಟೆಂಟ್ ಮೇಲೂ ತುಂಬ ಚೆನ್ನಾಗಿದೆ ನಮ್ಮ ವೆರೈಟಿಗಳು ಎಲ್ಲ ಇಂಡಸ್ಟ್ರಿ ಜೊತೆಗೇನು ಒಪ್ಪಿದ್ದಾರೆ ಇವು ಚೆನ್ನಾಗೆ ಎಲ್ಲ ಗ್ರೋಯರ್ಸು ಬೆಳೀತಿದ್ದಾರೆ ಇದನ್ನು ಯಾರು ಇಂಟ್ರೆಸ್ಟ್ ಇದ್ದರೆ ನಮ್ಮ ಹತ್ರ ಬೀಜ ಸಿಕ್ಕತ್ತೆ ನಮ್ಮ ಡೈರೆಕ್ಟರ್ಗೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬರೆದರೆ ನಾವು ಬೀಜನೂ ಕೊಡ್ತೀವಿ ಇದು ಬೆಳೆಯೋದನ್ನು ಬಹು ಸುಲಭ ಇದನ್ನು ಒಂದು 2 ಅಡಿಗೆ ಒಂದು ಸಾಲು ತೆಗೆದು ಆ ಸಾಲಿನಲ್ಲಿ 2 ಅಡಿಗೆ ಒಂದು ಬೀಜ ಹಾಕಿದರೆ ಸಾಕು ಇದು ಒಂದು ಔಷಧಿ ಬೆಳೆಯ ಥರನೂ ಇಲ್ಲ ಬೀಜ ಕೊರಕೆ ಅಂತ ಇಲ್ಲನು ನಿಮ್ಮ ಸಾಯಿಲ್ ಇಂಪ್ರೂವ್ಮೆಂಟ್ಗೂ ಯೂಸ್ ಆಗುತ್ತೆ ಆಮೇಲೆ ಕಳೆ ನಿಯಂತ್ರಣಕ್ಕೂ ಯೂಸ್ ಮಾಡ್ಬೋದು ಆಮೇಲೆ ನೀವು ಒಂದು ಗ್ರೀನ್ ಮೆನ್ಯೂರ್ ತರಹನೂ ಇದನ್ನು ಯೂಸ್ ಮಾಡ್ಬೋದು ಕೇವಲ ಒಂದೇ ಎಲೆ ಹೊಂದಿರುವ ಅದರ ಬಳ್ಳಿಯಿಂದ ನೆಲದಲ್ಲಿ ಹಬ್ಬಿ ಬೆಳೆಯುವ ಸಸ್ಯ ಒಂದೆಲಗ ಸಾಮಾನ್ಯವಾಗಿ ಒಂದೆಲಗವು ಹಚ್ಚ ಹಸಿರಿನಿಂದ ಕೂಡಿರುತ್ತದೆ ಜೌಗು ಪ್ರದೇಶಗಳಲ್ಲಿ ಹೇರಳವಾಗಿ ಬೆಳೆಯುವ ಇದು 3-4 ಅಂಗುಲಗಳಷ್ಟು ಎತ್ತರಕ್ಕೂ ಹಬ್ಬಬಲ್ಲದು ಕರಾವಳಿ ಮಲೆನಾಡು ಪ್ರದೇಶಗಳ ಗದ್ದೆ ತೋಟಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಈ ಬೆಳೆಯಲ್ಲಿಯೂ IHR ನ ತಜ್ಞರು ಹಲವು ತಳಿಗಳನ್ನ ಅಭಿವೃದ್ಧಿಗೊಳಿಸಿದ್ದಾರೆ ಇದನ್ನು ನಿಮಗೆಲ್ಲರಿಗೂ ಗೊತ್ತಾಗಿದೆ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಇದನ್ನು ಯೂಸು ಮಾಡ್ತಾರೆ ಇದನ್ನು ಒಂದೆಲಗ ಅಂತ ಕರಿತೀವಿ ಇಲ್ಲಾಂದರೆ ಸೆಂಟೆಲ್ಲ ಏಷಿಯಾಟಿಕಾ ಅಂತೀವಿ ಇದು ಸಂಸ್ಕೃತದಲ್ಲಿ ಮಂಡೂಕ ಪನ್ನಿ ಅಂತ ಹೇಳ್ತಾರೆ ಇದು ಏನು ವಿಶೇಷ ಅಂದರೆ ಇದನ್ನು ಮನುಷ್ಯರಿಗೆ ನೆನಪಿನ ಶಕ್ತಿನ ಇಂಪ್ರೂವ್ ಮಾಡೋದು ಗುಣ ಇದೆ ಅದಕ್ಕಾಗಿ ಇದರಿಂದ ಆಯುರ್ವೇದನಲ್ಲಿನೂ ತುಂಬ ಔಷಧಿಗಳು ಮಾಡ್ತಾರೆ ಇದನ್ನು ದಿನ ನಾವು ಯೂಸ್ ಮಾಡಿದರೆ ನಮಗೂ ಮೆಮೊರಿ ಪವರು ಎನ್ಹಾನ್ಸ್ ಆಗುತ್ತೆ ಅಂತ ತುಂಬ ರಿಸರ್ಚನ್ನು ನಡೀತಿದೆ ಇದನ್ನು ನಾವು ಈ ವಿಷಯದಲ್ಲಿ ನಾವು 2 ತಳಿಗಳು ಈ ಕ್ರಾಪ್ನಲ್ಲಿ ಬಿಡುಗಡೆ ಮಾಡಿದ್ವಿ ಒಂದು ಅರ್ಕ ದಿವ್ಯ ಅಂತ ಒಂದು ಅರ್ಕ ಪ್ರಭವಿ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಅರ್ಕ ದಿವ್ಯ ಇದನ್ನು ದೊಡ್ಡ ಎಲೆ ಇರುತ್ತೆ
ಉದ್ದಗಾಗಿ ಅದು ಇದು ತೊಟ್ಟಿ ಇರುತ್ತೆ ಅದು ಈಜಿಯಾಗಿ ನಿಮಗೆ ಹಾರ್ವೆಸ್ಟ್ ಮಾಡೋಕ್ಕೂ ಆಗುತ್ತೆ ಅದಕ್ಕಾಗಿ ಇದನಲ್ಲಿ ಇಳುವರಿನೂ ತುಂಬ ಜಾಸ್ತಿ ಬರುತ್ತೆ ನಿಮಗೆ ಒಂದು 15 ಟನ್ಸ್ ನಿಂದ 20 ಟನ್ ವರೆಗೂ ಫ್ರೆಶ್ ಈಲ್ಡ್ ಬರುತ್ತೆ ಇದನ್ನು ನೀವು ಹೀಗೆ ಜನರಲ್ ಮಾರ್ಕೆಟ್ಗೂ ಅಂದ್ರೆ ವೆಜಿಟೇಬಲ್ ತರಕಾರಿ ತರಾನೂ ನೀವು ಮಾಡಬಹುದು ಇದು ಇಲ್ಲ ಇಂಡಸ್ಟ್ರಿ ಜೊತೆಗೂ ಬಿಕಾಸ್ ಇದನಲ್ಲಿ ಒಂದು ಔಷಧಿ ಗುಣ ಇರೋದು ಕಾಂಪೌಂಡ್ ಏನು ಅಂದ್ರೆ ಏಷಿಯಾಟಿಕೋ ಸೈಡ್ ಅಂತ ಹೇಳ್ತೀವಿ ಈ ಏಷಿಯಾಟಿಕೋ ಸೈಡ್ ಹೆಚ್ಚು ಇದ್ರೆ ಇದು ಔಷಧಿ ಗುಣ ಚೆನ್ನಾಗಿದೆ ಅಂತ ಅತ್ತೀಚಿಗೆ ನಮ್ಮ ಈ ಎರಡು ತಳಿಗಳಲ್ಲಿನು ಈ ಔಷಧಿ ಗುಣಗಳು ತುಂಬಾ ಚೆನ್ನಾಗಿದೆ ಅರ್ಕ ದಿವ್ಯಾನಲ್ಲಿ ಆಲ್ಮೋಸ್ಟ್ 3% ನಿಂದ 3.5% ವರ್ಕು ಔಷಧಿ ಇದು ಏಷಿಯಾಟಿಕೋ ಸೈಡ್ ಅಂತೀವಿ ಅದು ಇದೆ ಅರ್ಕ ಪ್ರಭವಿ ಇದು ಸ್ವಲ್ಪ ಚಿಕ್ಕ ಎಲೆ ಬಟ್ ಇದನಲ್ಲಿ ಔಷಧಿ ಪ್ರಮಾಣ ತುಂಬಾ ಜಾಸ್ತಿ ಇದೆ 6 ನಿಂದ 7% ವರ್ಕು ನಿಮಗೆ ಏಷಿಯಾಟಿಕೋ ಸೈಡ್ ಬರುತ್ತೆ ಇದನ್ನು ಒಂದು 12 14 15 ಟನ್ ನಿಮಗೆ ಈಲ್ಡ್ ಇಳುವರಿನೂ ಬರುತ್ತೆ ಅದು ಇದನಲ್ಲಿ ಅರ್ಕ ಪ್ರಭವಿ ಒಂದು ಇನ್ನೊಂದು ವೆರೈಟಿ ಇದು ಒಂದು ಚಿಕ್ಕ ಎಲೆ ಬಟ್ ಇದನಲ್ಲಿ ಔಷಧಿ ಗುಣ ತುಂಬಾ ಹೆಚ್ಚಾಗಿದೆ ಇದನ್ನು 7 ನಿಂದ 8% ವರ್ಕು ಏಷಿಯಾಟಿಕೋ ಸೈಡ್ ಅಂತ ಹೇಳ್ತೀವಿ ಅದನ್ನು ಕಂಟೆಂಟ್ ಜಾಸ್ತಿ ಇದೆ ಇದನ್ನು ಅಷ್ಟೇ ಇದನಲ್ಲಿ 14 ನಿಂದ 20 ಟನ್ ವರೆಗೂ ನಿಮಗೆ ಇಳುವರಿ ಬರುತ್ತೆ ಇದು ನೀವು ಎಲ್ಲಿ ಆದ್ರೆ ಇದಕ್ಕೂ ಸ್ವಲ್ಪ ನೀರು ವ್ಯವಸ್ಥೆ ಚೆನ್ನಾಗಿರಬೇಕು ನೀರು ಕೊಡ್ತಾ ಇರಬೇಕು ಆಮೇಲೆ ಬಿಸಿಲು ಕಾಲ ಇದ್ರೆ ತುಂಬಾ ಬಿಸಿಲು ಇದ್ರೆ ಅದಕ್ಕೂ ಸ್ವಲ್ಪ ಶೇಡ್ ಕೊಡಕಾಗುತ್ತೆ ಇಲ್ಲಿ ನೋಡಿದಿರಾ ಈ ತರ ನೀವು ಬೆಡ್ ಮಾಡಿಬಿಟ್ಟು ಒಂದು 20 20 ಸೆಂಟಿಮೀಟರ್ ನಲ್ಲಿ ಒಂದೊಂದು ಗಿಡ ಹಾಕಿಬಿಟ್ಟು ನೆಟ್ಬಹುದು ಇದನ್ನು ಒಂದು ಸಾರಿ ಹಾಕಿದ್ರೆ ನೀವು 4 ನಿಂದ 5 ವರ್ಷವರೆಗೂ ನೀವು ಮೇಂಟೇನ್ ಮಾಡಬಹುದು ಇದನ್ನು ಒಂದು ಫಸ್ಟ್ ಹಾಕಿದ ತಕ್ಷಣ 3 ತಿಂಗಳಿಗೆ ಒಂದು ಕಟಾವ್ ತಗೋಬಹುದು ಆಮೇಲೆ 1 ತಿಂಗಳು 1.5 ತಿಂಗಳು ಆ ತರ ನೀವು ಇನ್ನು ಕಟಾವ್ ತಗೊಂತಾ ಇರಬಹುದು ಇದು ನಿಮಗೆ ಒಂದು ಮಾರ್ಕೆಟ್ ನಲ್ಲಿ ಚೆನ್ನಾಗಿ 1 ಕೆಜಿ ಗೆ ನಿಮಗೆ ಡ್ರೈ ಬಯೋಮಾಸ್ ಅಂತೀವಿ ಇದಕ್ಕೂ ನಿಮಗೆ ಒಂದು 100 ಟು 200 ವರೆಗೂ ಇರುತ್ತೆ ನಮ್ಮದು ಇದು ಬೀಜನಿಂದ ಉತ್ಪಾದನೆ ಆಗೋದಿಲ್ಲ ಇದು ಸಸ್ಯಗಳು ಇದು ನೀವು ಒಂದು ಎಕರೆಕ ಅಂದ್ರೆ ನಿಮಗೆ 300 ಕೆಜಿ ತರ ನೀವು ಫ್ರೆಶ್ ಇದು ತಗೋಬೇಕಾಗುತ್ತೆ ಇದು ನಮ್ಮತ್ರ ಸಿಕ್ಕುತ್ತೆ ನೀವು ಯಾವಾಗಾದರೂ ಇಂಟರೆಸ್ಟ್ ಇರೋವರು ನಮ್ಮ ಇನ್ಸ್ಟಿಟ್ಯೂಟ್ ಗೆ ಬಂದ್ರೆ ನಾವು ಕೊಡ್ತೀವಿ ಸುಶ್ರುತ ಸಂಹಿತೆಯಲ್ಲಿ ಆಯುರ್ವೇದ ಯುನಾನಿಗಳಲ್ಲಿನ ಔಷಧಗಳ ಬಳಕೆಗೆ ಈ ಸಸ್ಯಗಳ ಅವಶ್ಯಕತೆ ತೀವ್ರವಾಗಿದೆ ಆದ್ದರಿಂದ ಬೇಡಿಕೆ ಪಡೆದುಕೊಂಡಿರುವ ಔಷಧೀಯ ಸಸ್ಯಗಳನ್ನ ಬೆಳೆದು ಮಾರಾಟ ಮಾಡುವುದರಿಂದ ರೈತರು ಆರ್ಥಿಕವಾಗಿ ಸದೃಢರಾಗಬಹುದಾಗಿದೆ ಹಿಪ್ಪುನೇರಳೆ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಮತ್ತು ಔಷಧೀಯ ಬೆಳೆಗಳ ಕುರಿತಾದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ